ನಮಸ್ಕಾರ ರೈತ ಬಾಂಧವರೇ, ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ಆ ವಿಷಯ ಬಗ್ಗೆ ಮಾತಾಡೋದಪ್ಪ ಅಂತಂದ್ರೆ ಏಪ್ರಿಲ್ ಚಟ್ನಿ ನಿಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವಾಗ ಏಪ್ರಿಲ್ ಚಟ್ನಿ ಮಾಡೋಕ್ಕಿಂತ ಮುಂಚಿತವಾಗಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ 10 ರಿಂದ 13 ದಿವಸ ಮೊದಲು ನೀವು ಬಿಸಿಲ್ ಡೋಸ್ ಹಾಕೋಬೇಕು. ಬಿಸಿಲ್ ಡೋಸ್ದಾಗ DAP ಸಿಂಗಲ್ ಸೂಪರ್ ಫಾಸ್ಫೇಟ್, 13045 ಸಲ್ಫರ ಇವೆಲ್ಲ DAP ಮತ್ತು ಮ್ಯಾಗ್ನೀಸಿಯಂ ಸಲ್ಫೇಟ್ 13045 ಡ್ರಿಪ್ ಕೆಳಗೆ ನೀರು ಕೆಳಗೆ ಹಾಕೋಬೇಕು. ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ ಮತ್ತು ಸಲ್ಫರ ನೀವು ಬೋದ ಮೇಲೆ ಡಸ್ಟಿಂಗ್ ಮಾಡಬೇಕು. ಇದು ಚಟ್ನಿ ಆದ ಕಡ್ಡಿಗಳು ಏನು ಪಾಟದಾಗಿರ್ತಾವಲ್ಲ, ಕೆಲವೊಂದಿಷ್ಟು ರೈತರು ಅದನ್ನು ಮಲ್ಚಿಂಗ್ ಮಾಡಿ ಬೋದ ಏರಿಸಿದಂಗೆ ಏರಿಸಿಬಿಡ್ತಾರೆ. ಈ ಕಾರಣದಿಂದ ನಿಮ್ಮ ಪ್ಲಾಟ್ನೇ ಜಾಸ್ತಿ ಇರೋಗಿರಲಿಲ್ಲ ಅಂದರೆ ನೀವು ಅವ ಕಡ್ಡಿಗಳನ್ನ ಮಲ್ಚಿಂಗ್ ಕೂಡ ಮಾಡ್ಕೋಬೋದು. ನಿಮ್ಮ ಪ್ಲಾಟ್ನೇ ಜಾಸ್ತಿಯಾಗಿ ಡೌನಿ ಕರ್ಪ ಈ ರೀತಿ ತೊಂದರೆ ಜಾಸ್ತಿ ರೋಗಗಳು ಕಾಡ್ತಿದ್ವು ಅಂದರೆ ಆ ಕಡ್ಡಿಗಳನ್ನ ನೀವು ಹೊರ ತೋಟದಿಂದ ಹೊರಹಾಕಿ ಸುಟ್ಟಾಕ್ಬೇಕು. ಸುಟ್ಟಾಕಿ ನೀವು ಕಬ್ಬಿಣರ ಹೊಂದಿ ಈ ರೀತಿ ಇರುವ ಕಸ ಕಡ್ಡಿಗಳನ್ನು ನೀವು ಮಲ್ಚಿಂಗ್ ಕೂಡ ಮಾಡ್ಕೋಬೋದು. ಇವಾಗ ಕೆಲವೊಂದಿಷ್ಟು ಏರಿಯಾದಾಗ ಚಟ್ನಿ ಆದಮೇಲೆ ಡಾರ್ಮಿಕ್ ಸಿಂಪರಣೆ ಮಾಡ್ಕೋಬೇಕೋ ಬೇಡೋ ಅಥವಾ ಪೇಸ್ಟ್ ಮಾಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಜಾಸ್ತಿ ಗೊಂದಲ ಐತಿ. ಇವಾಗ ಮಾರ್ಚ್ 25 ರಿಂದ ಏಪ್ರಿಲ್ 15 ಒಳಗೆ ಯಾರು ಚಟ್ನಿ ಮಾಡ್ಕೋತಾರಲ್ಲ, ನೀವು ಡಾರ್ಮಿಕ್ಸ್ ಸ್ಪ್ರೇ ಅಥವಾ ಪೇಸ್ಟಿಂಗ್ ಮಾಡೋದು ಅಷ್ಟು ಅವಶ್ಯಕತೆ ಇಲ್ಲ. ಯಾಕಂದರೆ ಇವಾಗ ತಾಪಮಾನ ಜಾಸ್ತಿ ಆಗಿರ್ತೈತಿ, ಈ ಕಾರಣದಿಂದ ವಾತಾವರಣ ಉಷ್ಣಾಂಶ ಜಾಸ್ತಿ ಇರ್ತೈತಿ. ಇದರಿಂದ ನಿಮ್ಗೆ ಪ್ಲಾಟ್ ಹೊಡಿಲಕ್ಕ ಏನೂ ತೊಂದರೆ ಆಗೋದಿಲ್ಲ. ಏಪ್ರಿಲ್ 15 ನಂತರ ಸ್ವಲ್ಪ ವಾತಾವರಣ ಚೇಂಜ್ ಆಗೋ ಕಾರಣದಿಂದ ಪೇಸ್ಟು ಮಾಡ್ಕೋಬೋದು, ಸಿಂಪರಣೆ ಕೂಡ ನೀವು ಮಾಡ್ಕೋಬೋದು. ಯಾವ ಪ್ರಮಾಣದಾಗ ನಾವು ಪೇಸ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೀರು 30 ಲೀಟ್ರ, ಡಾರ್ಮಿಕ್ಸ್ 1 ಲೀಟ್ರ, 13045, 300 ಗ್ರಾಮ, M45 300 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಪೇಸ್ಟ್ ಕೂಡ ಮಾಡ್ಕೋಬೋದು. ಸ್ಪ್ರೇ ಮುಖಾಂತರ ಏನು ಮಾಡಿರಿ, ಸಾಯಂಕಾಲ ಸ್ಪ್ರೇ ಮಾಡೋರಿದ್ರಿ ಅಂದ್ರೆ ಪೇಸ್ಟ್ ಮಾಡೋದಾಗಲ್ಲ ನಾವು ಸ್ಪ್ರೇನ ಮಾಡ್ಕೋತೀವಿ ಅಂದ್ರೆ 4 ರಿಂದ 5 ಲೀಟ್ರ ನೀವು ಸ್ಪ್ರೇ ಕೂಡ ಮಾಡ್ಕೋಬೋದು. ಇದಾದಮೇಲೆ ನೀವು ಪ್ಲಾಟಿಗೆ ಚಟ್ನಿ ಮಾಡೋದು ಇನ್ನೂ 3 ದಿವಸ ಇರ್ತಾನೆ, ಜಾಸ್ತಿಯಾಗಿ ಪ್ಲಾಟಿಗೆ ನೀರು ಕೊಡ್ರಿ. ಮತ್ತು ಚಟ್ನಿ ಅದು 3 ರಿಂದ 4 ದಿವಸ ಆದಮೇಲೆ ಜಾಸ್ತಿ ಬೋದು ತೊಯ್ಯುವಾಗ ಪ್ಲಾಟಿಗೆ ನೀರು ಕೂಡ ಕೊಡ್ಬೋದು ಅಥವಾ ಹರಿ ನೀರು ಕೂಡ ನೀವು ಬಿಟ್ಕೋಬೋದು. ಇದಾದಮೇಲೆ ನೀವು ನಿಮ್ಮ ಪ್ಲಾಟ್ನಾಗೆ ಜಾಸ್ತಿಯಾಗಿ ಮಿಲಿಬಗ್ ತೊಂದರೆ ಇತ್ತಂದ್ರೆ ನೀವು ಈಗ ಸಿಂಪರಣೆ ಮುಖಾಂತರ 3 ಅಥವಾ 4 ದಿವಸ ಸಿಂಪರಣೆ ಮುಖಾಂತರ ನೀವೇನು ಮಾಡಿರಿ, ಕ್ಲೋರೋ 200 ಮಿಲಿ, ಕಿರೋಕ್ರಾನ್ 200 ಮಿಲಿ ಈ ರೀತಿ ಕೂಡ ನೀವು ಸಿಂಪರಣೆ ಮಾಡ್ಕೋಬೋದು. ಮತ್ತು ಚಟ್ನಿ ಆದ ಮರುದಿನ 2ನೇ ದಿವಸ ನೀವು ತುತ್ಯ ಅಥವಾ ಸುಣ್ಣ ಕೂಡ ಸಿಂಪರಣೆ ಮಾಡ್ಕೋಬೋದು. ತುತ್ಯ 1 ಕೆಜಿ, ಸುಣ್ಣ 1 ಕೆಜಿ ಈ ರೀತಿ ಕೊಡ್ಡಿಗೆ ಸಿಂಪರಣೆ ಮಾಡ್ಕೋರಿ. ವಲಂಡಕ್ಕ ಮತ್ತು ಕಡ್ಡಿ ಪೂರ್ತಿ ನೆಲ ತೊಯ್ಯೋ ರೀತಿ ಸಿಂಪರಣೆ ಮಾಡ್ಕೋರಿ. ಇದಾದಮೇಲೆ 5ರಿಂದ 6ನೇ ದಿವಸ ಯೂರಿಯಾ 200 ಲೀಟ್ರಿಗೆ 1 ಕೆಜಿ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಮತ್ತು ಡ್ರಿಪ್ ಮುಖಾಂತರ ಬಿಳಿ ಬೇರ್ ಆ್ಯಕ್ಟಿವೇಟ್ ಮಾಡ್ಲಕ್ಕ ಅಲ್ಟ್ರಾಸ್ಪೀಡ್ 1 ಲೀಟ್ರ್ ಡ್ರಿಪ್ನ್ಯಾಗ ಬಿಟ್ಕೋರಿ. ಫಾಸ್ಫರಿಕ್ ಆ್ಯಸಿಡ್ 2 ಕೆಜಿ, ಯೂರಿಯಾ 10 ಕೆಜಿ ನೀವು ಡ್ರಿಪ್ ಕೂಡ ಮುಖಾಂತರ ಕೂಡ ಕೊಡ್ಬೋದು. ಮತ್ತು ಮ್ಯಾಗ್ನೀಸಿಯಂ ಸಲ್ಫೇಟ್ ಕೂಡ ನೀವು ಡ್ರಿಪ್ ಮುಖಾಂತರ ನೀಡ್ಬೋದು. 13045 6 ಕೆಜಿ ನೀವು ಡ್ರಿಪ್ ಮುಖಾಂತರ ಕೊಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಕೋರಿ. ಮತ್ತು ಮುಂದಿನ ವೀಡಿಯೋದಾಗ ಭೇಟಿ ಆಗೋಣ. ನಮಸ್ಕಾರ.